ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರತಕ್ಕಂಥದ್ದು ಯಡಿಯೂರಪ್ಪನವರಲ್ಲ, ನನ್ನನ್ನ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು. ಹಾಗಾಗಿ ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೆ ಆಯ್ಕೆ ಮಾಡಿದ್ದಾರ. ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ನಾನು ಅಧ್ಯಕ್ಷ ಆಯ್ಕೆ ಆದ್ಮೇಲೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಪದೇ ಪದೇ ವಿಚಾರವನ್ನು ಮಾತನಾಡೋದು ಸರಿಯಲ್ಲ. ಅದ್ರ ಜೊತೆಗೆ ಯಡಿಯೂರಪ್ಪನವರು ಇನ್ನೊಂದು ಮಾತಾಡಿದ್ದಾರೆ, ಏನಂತ ಹಿಂದುತ್ವದ ಮೇಲೆ ಓದಂತವ್ರನ್ನ ಮೂಲೆ ಗುಂಪು ಮಾಡಲಾಗ್ತದೆ, ಕಟೀಲ್ ಅವರು ಇವ್ರು ಕಂಡು ಕಾಣಲಿಲ್ವ, ರವಿ ಅವ್ರು ಕಾಣಲಿಲ್ವ, ಮತ್ತೆ ಪ್ರತಾಪ್ ಸಿಂಹ ಅವರು ಏನ್ ಹೇಳಿದ ಒಂದು ಮಾತು, ಯಾರು ಅಭ್ಯರ್ಥಿಗಳಾಗಿ ಇವತ್ತು ಘೋಷಣೆ ಆಗಿದೆ ಅದು ರಾಷ್ಟ್ರೀಯ ನಾಯಕರ ತೀರ್ಮಾನ. ಹಿಂದುತ್ವ ನಾಯಕರು ಬಿಜೆಪಿ ನಾಯಕರುಗಳು ಸಾಕಷ್ಟು ಜನ ಇದ್ದಾರೆ, ಎಲ್ಲವನ್ನು ಕೂಡ ಸರಿದೂಗಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ, ಅದನ್ನು ಮಾಡ್ತವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವುದು ಕೂಡ ಪರಿಣಾಮ ಬೀರೋದಿಲ್ಲ. ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ನರೇಂದ್ರ ಮೋದಿಜಿಯವರ ಕೈವನ್ನು ಬಲಪಡಿಸತಕ್ಕಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ನಮ್ಮ ಪಕ್ಷ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಒಂದಾಗಿ ಕೆಲಸನ ಮಾಡ್ತಾರೆ. ನನಗೂ ಕೂಡ ಹಿಂದೆ ವರ್ಣದಲ್ಲಿ ಟಿಕೆಟ್ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನ ನಾನು ಕೂಡ ಒಪ್ಪಿಕೊಂಡೆ. ಯಾಕಂದ್ರೆ ನಾನೊಬ್ಬ ಅವತ್ತು ಯಡಿಯೂರಪ್ಪ ರಾಜ್ಯದ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಏನು ಆದೇಶ ಮಾಡ್ತಾರೆ ಅದು ಪರಿಪಾಲನೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ, ಇಲ್ಲದ್ರೆ ನನಗೂ ಬೇರೆಯವರು ವ್ಯತ್ಯಾಸ ಏನಾಗಿದೆ. ಹಾಗಾಗಿ ಇವತ್ತು ಏನೇ ತೀರ್ಮಾನ ಆಗಿದ್ರು ಕೂಡ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮಗೆ ಯಾವುದೇ ಗೊಂದಲ ಬೇಡ. ಸಹಜ ಇಂಥ ಸಂದರ್ಭದಲ್ಲಿ ಟಿಕೆಟ್ ಅನ್ನ ನಿರೀಕ್ಷೆ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕೆಲವರು ಮನಸ್ಸು ನೋವಾಗ್ತಕ್ಕಂಥದ್ದು ಸಹಜ. ಅದು ನನಗೆ ವಿಶ್ವಾಸ ಇದೆ, ಎಲ್ಲರೂ ಕೂಡ ಪಕ್ಷವನ್ನು ಕಟ್ಟಿರ್ತಕ್ಕಂಥ ನಾಯಕರಿದ್ದಾರೆ, ಪಕ್ಷಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ನಾಯಕರಿದ್ದಾರೆ, ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನನಗೆ.